ನಮಸ್ಕಾರ ವೀಕ್ಷಕರೇ, ನಾನು ಸಾಹಿತ್ಯ. ಕಾವೇರಿ ಎಕ್ಸ್ಪ್ರೆಸ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಲ್ಲಿ ಕ್ವಾರಂಟೈನ್ ಸೀಲ್ ಹೊಂದಿದ ವ್ಯಕ್ತಿಯ ಓಡಾಟ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಆ ವ್ಯಕ್ತಿಯನ್ನು ಕೂಡಲೇ ಕ್ವಾರಂಟೈನ್ ಮಾಡಬೇಕೆಂದು ಜನರು ಆಗ್ರಹಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಅಪರಿಚಿತ ವ್ಯಕ್ತಿ ಓಡಾಟ ಆತಂಕ ಸೃಷ್ಟಿಸಿದೆ. ಬಡಿಕಮಾನ ರಸ್ತೆಯಲ್ಲಿ ಕೈಗೆ ಕ್ವಾರಂಟೈನ್ ಸೀಲ್ ಹೊಂದಿದ ವ್ಯಕ್ತಿಯ ಓಡಾಟದಿಂದ ಜನ ಭಯಭೀತರಾಗಿದ್ದು ಕ್ವಾರಂಟೈನ್ನಿಂದ ತಪ್ಪಿಸಿಕೊಂಡು ಬಂದಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಹೋಮ್ ಕ್ವಾರಂಟೈನ್ನಲ್ಲಿದ್ದನೋ ಅಥವಾ ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿದ್ದನೋ ಎಂಬುದರ ಬಗ್ಗೆ ಸ್ಥಳೀಯರು ಮಾಹಿತಿ ಕಲೆ ಹಾಕುತ್ತಿದ್ದು, ಸೀಲ್ ಹೊಂದಿದ ವ್ಯಕ್ತಿಯ ಓಡಾಟದಿಂದ ಜನರು ಆತಂಕದಲ್ಲಿದ್ದು ಕೂಡಲೇ ಈತನನ್ನು ಕ್ವಾರಂಟೈನ್ ಮಾಡಬೇಕೆಂದು ಆಗ್ರಹಿಸಿದರು. ಕೊಪ್ಪ ತಾಲೂಕಿನ ಕಂದಾಯ ಇಲಾಖೆಗೂ ಕೊರೋನಾ ಬಿಸಿ ತಟ್ಟಿದೆ. ಕಂದಾಯ ಇಲಾಖೆಯ ಕಚೇರಿಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಕೊಪ್ಪ ತಾಲೂಕಿನ ಕಂದಾಯ ಇಲಾಖೆ ಆರ್ಐ ಆಫೀಸ್ನ ಗ್ರಾಮ ಸಹಾಯಕರಿಗೆ ಕೊರೋನಾ ತಗುಲಿದ್ದು ಇದೀಗ ಸೀಲ್ ಡೌನ್ ಮಾಡಲಾಗಿದೆ. ಗ್ರಾಮ ಸಹಾಯಕ ಹುಲ್ಲುಮಕ್ಕಿ ನಿವಾಸಿಯಾಗಿದ್ದು ಅವರ ಮನೆ ಏರಿಯಾ ಸೀಲ್ ಡೌನ್ ಮಾಡಲಾಗಿದೆ. ಈ ಹಿಂದೆ ಕೊರೋನಾ ಪರೀಕ್ಷೆ ನಡೆಸಿದಾಗ ಬಂದ ವರದಿಯಲ್ಲಿ ಪಾಸಿಟಿವ್ ವರದಿ ಬಂದಿದ್ದು ಉಳಿದ ಸಿಬ್ಬಂದಿಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಗ್ರಾಮ ಸಹಾಯಕನನ್ನು ಕೋವಿಡ್ ಆಸ್ಪತ್ರೆ ಚಿಕ್ಕಮಗಳೂರಿಗೆ ಸೇರಿಸಲಾಗಿದೆ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಿಲಾರಹಟ್ಟಿ ಗ್ರಾಮ ಒಂದು ಕುಗ್ರಾಮವಾಗಿದೆ. ಇಲ್ಲಿ ಅತಿದೊಡ್ಡ ಮುಳವಾಡ ಏತ ನೀರಾವರಿ ಯೋಜನೆ ಪ್ರಾರಂಭಿಸಿರುವುದು ರೈತರಿಗೆ ವರದಾನವಾಗಿದೆ. ಹಾಗೆ ಇಲ್ಲೊಬ್ಬ ರೈತ ಶುಭ ಹಾರೈಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಿಲಾರಹಟ್ಟಿ ಗ್ರಾಮದ ರೈತ ಸಂಭಾಜಿ ತಾಂಬೆಯವರು ಯಶೋಗಾತೆ. ಕಿಲಾರಹಟ್ಟಿ ಗ್ರಾಮವು ಕುಗ್ರಾಮವಾಗಿದ್ದು ಇಲ್ಲಿ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಾಗಿದ್ದು ಕುರಿ ಮತ್ತು ಆಡು ಸಾಕಾಣಿಕೆ ಮಾಡುವುದು ಇಲ್ಲಿ ಮೂಲ ಉದ್ಯೋಗವಾಗಿತ್ತು. ಇಲ್ಲಿ ಮಳೆಯಾದರೆ ಬೆಳೆ ಇಲ್ಲದೆ ಹೋದರೆ ಇಲ್ಲಿನ ಜನರು ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಕೂಲಿ ಕೆಲಸಕ್ಕೆ ಹೋಗುವುದು ರೂಢಿಯಾಗಿತ್ತು. ಇವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದರು. ಆದರೆ ಇಂದು ಬಬಲೇಶ್ವರ ಕ್ಷೇತ್ರದ ಹಾಲಿ ಶಾಸಕರು ಹಾಗೂ ಮಾಜಿ ಜಲಸಂಪನ್ಮೂಲ ಸಚಿವ ಡಾಕ್ಟರ್ ಎಂಬಿ ಪಾಟೀಲರು ಐತಿಹಾಸಿಕ ಆದಿಲ್ಶಾಹಿ ಕಾಲದ ಮಮದಾಪುರ ಕೆರೆಯನ್ನು ತುಂಬಿಸಿದರಿಂದ ರೈತರ ಭೂಮಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದು ಮತ್ತು ವಿಜಯಪುರ ಜಿಲ್ಲೆಯ ಅತಿದೊಡ್ಡ ಏತ ನೀರಾವರಿ ಯೋಜನೆಯ ಕಾಲುವೆಯಿಂದ ಕಾಖಂಡಕಿ ಮತ್ತು ಕಿಲಾರಹಟ್ಟಿ ಗ್ರಾಮದ ರೈತರಿಗೆ ಬಗಲ ಕಾಲುವೆ ಮುಖಾಂತರ ಅತಿ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವ ಕಿಲಾರಹಟ್ಟಿ ಗ್ರಾಮದಲ್ಲಿ ಕೃಷಿಕರು ಹಾಗೂ ಕೃಷಿಕರ ಮಕ್ಕಳಿಗೆ ಅತಿ ಹೆಚ್ಚು ಲಾಭವಾಗಿದೆ. ಹೀಗಾಗಿ ಡಾಕ್ಟರ್ ಎಂಬಿ ಪಾಟೀಲರು ಮುಂದೊಂದು ದಿನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ರೈತ ಶುಭ ಹಾರೈಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗಿದೆ. ಮಾಡುವುದಿಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಎಂಬಂತೆ ಶಿವಲಿಂಗೇಗೌಡರ ವರ್ತನೆ ಇದೆ ಎಂದು ಬಿಜೆಪಿ ಮುಖಂಡ ಗಿರೀಶ್ ಕಿಡಿಕಾರಿದ್ದಾರೆ. ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಅರಸೀಕೆರೆ ನಗರಸಭೆಯ 22ನೇ ಬಡಾವಣೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಗಿರೀಶ್ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಹಲವೆಡೆ ನಾನಾ ಗ್ರಾಮಗಳಲ್ಲಿ ಶಂಕುಸ್ಥಾಪನಾ ಹಾಗೂ ಗುದ್ದಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರ ಇಲ್ಲದೆ ಭಾಗವಹಿಸಿರುವ ಶಾಸಕ ಶಿವಲಿಂಗೇಗೌಡರೇ, ಇದು ಎಷ್ಟು ಸರಿ? ತಾಲೂಕಿನಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 66ಕ್ಕೇರಿದೆ, ನೀವು ನಡೆದುಕೊಳ್ಳುವ ರೀತಿ ಸರಿಯೇ ಎಂದು ಪ್ರಶ್ನಿಸಿದ ಅವರು, ತಾಲೂಕು ಕಚೇರಿ ಮುಂಭಾಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸೇರಿ ಶಾಸಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ಇಳಕಲ್ ನಗರದಲ್ಲಿ ಕೊರೋನಾ ರಣಕೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಡಿ ದರ್ಜೆ ನೌಕರನಿಗೆ ಕೊರೋನಾ ಸೋಂಕು. ಕಳೆದ ತಿಂಗಳು ಮುಂಬೈನಿಂದ ಬಂದ ತಾಯಿ ಮತ್ತು ಮಗಳಿಗೆ ಸೋಂಕು ದೃಢಪಟ್ಟು ಅವರು ಗುಣಮುಖರಾಗಿ ಮರಳಿದ್ದರು. ಅಲ್ಲಿಂದ ಜುಲೈ 5ರವರೆಗೆ ಇಳಕಲ್ನಲ್ಲಿ ಒಂದು ಕೊರೋನಾ ಕೇಸ್ಗಳಿಲ್ಲದೆ ಬೀಗುತ್ತಿದ್ದ ಇಳಕಲ್ ನಗರ ಒಂದೇ ದಿನ ಒಂದೇ ಕುಟುಂಬದ 12 ಜನರಿಗೆ ಸೋಂಕು ತಗಲಿ ಇಳಕಲ್ ನಗರದಲ್ಲಿ ಆತಂಕ ಸೃಷ್ಟಿಸಿತ್ತು. ಅದರ ಬೆನ್ನಲ್ಲೇ ಇಳಕಲ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಡಿ ದರ್ಜೆ ನೌಕರರಿಗೆ ಸೋಂಕು ಪತ್ತೆಯಾಗಿದೆ. ಆಸ್ಪತ್ರೆಯನ್ನು ಸೀಲ್ ಡೌನ್ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಒಂದೆಡೆ ಸರ್ಕಾರಿ ಆಸ್ಪತ್ರೆಯನ್ನು ಸೀಲ್ ಡೌನ್ ಮಾಡಲಾಗಿದ್ದರೂ ತೆರೆದಿರುವ ಆಸ್ಪತ್ರೆಯ ಒಂದು ಗೇಟಿನಿಂದ ಸಾರ್ವಜನಿಕರು ಬೆಳಕಿನಿಂದ ತಮ್ಮ ಪ್ರಥಮ ಕಾರ್ಯಗಳಿಗೆ ಅದೇ ಆವರಣದಲ್ಲಿ ಓಡಾಡುತ್ತಿರುವುದು ಕಂಡುಬಂದಿದೆ. ಬಿಟಿಸಿ ಕಲ್ಲು ಗಣಿಗಾರಿಕೆ ಕಂಪನಿಯ ಕಾರ್ಮಿಕನಿಗೆ ಸೋಂಕು ತಗುಲಿದ್ದು ಅಲ್ಲಿನ ಕ್ವಾರ್ಟರ್ಸ್ಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಈ ಸೋಂಕಿನ ಪ್ರಕರಣದಿಂದ ತಾತ್ಕಾಲಿಕವಾಗಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ. ಸೋಂಕಿತರ ಪ್ರಾಥಮಿಕ ಸಂಪರ್ಕದಲ್ಲಿರುವವರನ್ನು ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಬಸವನಕೋಟೆ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಅದು ಇಂದು ವಿದ್ಯುತ್ ಶಾಖೆ ಪಲ್ಲಕಟ್ಟೆ 4K ಬಸವನಕೋಟೆ ಗ್ರಾಮದಲ್ಲಿ 8 ಮೀಟರ್ ವಿದ್ಯುತ್ ಕಂಬವನ್ನು ತೆಗೆದು 9 ಮೀಟರ್ ವಿದ್ಯುತ್ ಕಂಬವನ್ನು ಬಸವನಕೋಟೆ ಗ್ರಾಮದಲ್ಲಿ ಹಾಕಿದ್ದರಿಂದ ಬಸವನಕೋಟೆ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳಾದ ಸನತ್ ಕುಮಾರ್ ಮತ್ತು ಎಡಬ್ಲ್ಯೂಇ ಪ್ರವೀಣ್ ಕುಮಾರ್
ಹಾಗೂ ವಿರೂಪಾಕ್ಷಿ, ಸಂಜಯ್, ಶ್ರೀನಿವಾಸ್, ಬಸವರಾಜ್, ಪರಶುರಾಮ್, ಈ ಎಲ್ಲ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ಬಸವನಕೋಟೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು. ಕೊಪ್ಪಳ ನಗರದಲ್ಲಿ ಸ್ವಯಂ ಲಾಕ್ಡೌನ್ ಮಾಡಲಾಗಿದೆ. ವ್ಯಾಪಾರಸ್ಥರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಮತ್ತು ತಳವಾರವರು ಹೇಳಿಕೆ ನೀಡಿದ್ದಾರೆ. ಕೊಪ್ಪಳ ನಗರದಲ್ಲಿ 8ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನದ 2 ಗಂಟೆವರೆಗೆ ವ್ಯಾಪಾರ ಮಾಡಲು ಅನುವು ಮಾಡಿಕೊಡಲಾಗಿದೆ. ನಂತರ 2 ಗಂಟೆಯ ತನಕ ಲಾಕ್ಡೌನ್ ಮಾಡಲು ಇಂದು ವ್ಯಾಪಾರಸ್ಥರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ ಮತ್ತು ನಗರಸಭೆಯಲ್ಲಿ ಪೌರಾಯುಕ್ತರ ತಳವಾರ ನಿರ್ಣಯಿಸಿದ್ದಾರೆ. ಮಹಾಮಾರಿ ಕರೋನಾದಿಂದ ಇಡೀ ಜಗತ್ತಿನಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಲು ಹೆದರುತ್ತಿದ್ದಾರೆ. ಹಾಗೆಯೇ ಸರ್ಕಾರವು ಸಹ ಅನವಶ್ಯಕ ಓಡಾಟವನ್ನು ನಿರ್ಬಂಧಿಸಿದೆ. ಆದರೆ ಇಲ್ಲೊಬ್ಬ ಮಹಿಳೆ ದಂಧೆಯನ್ನು ಪ್ರಾರಂಭಿಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೈಲ್ಸ್ ಇಲ್ಲಿದೆ ನೋಡಿ. ವಿಜಯಪುರದ ಗಾಂಧಿನಗರದಲ್ಲಿ ಕರೋನಾದಿಂದ ಇಡೀ ದೇಶವೇ ಹೊತ್ತು ಹುರಿದು ಪ್ರಾಣ ಉಳಿದ್ರೆ ಸಾಕು ಅಂತ ಜನ ಒದ್ದಾಡ್ತಾ ಹಳ್ಳಿಗಳತ್ತ ಪ್ರಯಾಣ ಬೆಳೆಸುತ್ತಾ ಇದ್ದಾರೆ. ಆದರೆ ಇಲ್ಲೊಬ್ಳು ಮಹಿಳೆ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾಳೆ. ಮಹಾರಾಷ್ಟ್ರ, ಮುಂಬೈ, ಪುಣೆ ಬೇರೆ ಕಡೆಯಿಂದ ಯುವತಿಯರನ್ನ ಕರೆಯಿಸಿ ದಂಧೆ ನಡೆಸುತ್ತಿದ್ದಾಳೆ. ದಿನದಿಂದ ದಿನಕ್ಕೆ ಕರೋನಾ ಹೆಚ್ಚಾಗುತ್ತಿದೆ. ಆದರೆ ಇದನ್ನು ಕೇಳಲು ಹೋದ ಜನರಿಗೆ ಧಮಕಿ ಹಾಕಿದ್ದಾಳೆ. ನಾನು ದಂಧೆ ಮಾಡೋಳೆ, ಏನ್ ಮಾಡ್ಕೋತೀರಾ ಎಂದು ಅಹಂಕಾರದ ಮಾತನಾಡಿದ್ದಾಳೆ. ಅವಳ ಈ ಮಾತನ್ನು ಗಮನಿಸಿದರೆ ಇವಳಿಗೆ ಅಧಿಕಾರಿಗಳು ಮತ್ತು ದೊಡ್ಡ ವ್ಯಕ್ತಿಗಳ ಬೆಂಬಲವಿರಬಹುದೆಂದು ಸಂಶಯ ಮೂಡಿಸುತ್ತದೆ. ಮಾಂಸದಂದೆ ನಡೆಸುತ್ತಿರುವ ಯುವಕ ಯುವತಿಯರು ಸ್ಥಳೀಯರು ಬಂದಿದ್ದನ್ನು ಗಮನಿಸಿ ಮನೆಯ ಹಿಂದೆ ಹೋಗಿ ಅಡಗಿಕೊಂಡದ್ದು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಅಕ್ರಮ ಮರಳು ಸಾಗಾಣಿಕೆ ನಡೆಸುತ್ತಿದ್ದ ವಾಹನಗಳನ್ನು ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕನ್ನಾಳ ಹಳ್ಳದಿಂದ ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ ಟಿಪ್ಪರ್ಗಳನ್ನು ತಹಶೀಲ್ದಾರ್ ಎಂ ಸಿದ್ದೇಶ್ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಸಿಬ್ಬಂದಿಯೊಂದಿಗೆ ದಾಳಿ ನಡೆಸಿದ ತಹಶೀಲ್ದಾರ್ ಗಂಗನಾಳ ಕ್ರಾಸ್ ಮಾರ್ಗವಾಗಿ ಮರಳು ಸಾಗಿಸುತ್ತಿದ್ದ 4 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ವೇಳೆ ಚಾಲಕರು ಟಿಪ್ಪರ್ಗಳನ್ನು ಸ್ಥಳದಲ್ಲಿಯೇ ಬಿಟ್ಟು ಕತ್ತಲಲ್ಲಿ ಪರಾರಿಯಾಗಿದ್ದಾರೆ ಎನ್ನಲಾಗುತ್ತಿದೆ. 30,000 ರು ಮೌಲ್ಯದ ಮರಳು ಸಮೇತ ವಾಹನಗಳನ್ನು ಜಪ್ತಿ ಮಾಡಲಾಗಿದ್ದು ವಾಹನಗಳ ಮಾಲೀಕರು ಹಾಗೂ ಚಾಲಕರು ಸೇರಿದಂತೆ ಒಟ್ಟು 8 ಜನರ ಮೇಲೆ ತಾವರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೆಲ ತಿಂಗಳುಗಳಿಂದ ಸ್ಥಗಿತಗೊಂಡಿದ್ದ ಅಕ್ರಮ ಮರಳು ದಂಧೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ವರ್ಗಾವಣೆಯ ನಂತರ ಮತ್ತೆ ತಲೆ ಎತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಾಕಿ ಬೆಳೆಸಿದ ಅಜ್ಜಿನೇ ಕೊಂದ ಪಾಪಿ ಮೊಮ್ಮಗ, ಏನಿದು ಅಂತೀರಾ? ಅದರ ಕಂಪ್ಲೀಟ್ ಡೀಟೈಲ್ಸ್ ಎಲ್ಲಿದೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಮದ್ಯವ್ಯಸನಿ ಯುವಕನೊಬ್ಬ ಕುಡಿಯಲು ಹಣ ಕೊಡಲಿಲ್ಲವೆಂದು ಅಜ್ಜಿಯನ್ನು ಕುಡುಗೋಲಿನಿಂದ ಹೊಡೆದು ಕೊಲೆ ಮಾಡಿರುವ ದಾರುಣ ಘಟನೆ ನಡೆದಿದೆ. ತಾಲೂಕಿನ ತಾಸ್ಕೆಂಡ್ ನಗರದಲ್ಲಿ ಘಟನೆ ನಡೆದಿದ್ದು ಕೊಲೆಯಾದವರನ್ನು ಕಿಟ್ಟಮ್ಮ ಎಂದು ಗುರುತಿಸಲಾಗಿದೆ. ಅರುಣ್ ಕುಮಾರ್ ಹತ್ಯೆಗೈದ ಆರೋಪಿ. ಅರುಣ್ ಕುಮಾರ್ ಗಾರೆ ಕೆಲಸ ಮಾಡುತ್ತಿದ್ದನು. ಕರೋನಾದಿಂದಾಗಿ ಕೆಲಸ ಸಿಗದ ಕಾರಣ ಮನೆಯಲ್ಲೇ ಇರುತ್ತಿದ್ದ. ಮದ್ಯವ್ಯಸನಿಯಾಗಿದ್ದ ಆರೋಪಿ ಕುಡಿಯಲು ಹಣ ನೀಡುವಂತೆ ಪ್ರತಿನಿತ್ಯ ತನ್ನ ಅಜ್ಜಿಯನ್ನು ಪೀಡಿಸುತ್ತಿದ್ದ. ಅದೇ ರೀತಿ ಇಂದು ಸಹ ತನ್ನ ಅಜ್ಜಿಗೆ ಹಣ ನೀಡುವಂತೆ ಪೀಡಿಸಿದ್ದಾನೆ. ಹಣ ನೀಡದಿದ್ದಾಗ ಕುಡುಗೋಲಿನಿಂದ ಹೊಡೆದು ಹತ್ಯೆಗೈದಿದ್ದಾನೆ. ಘಟನೆ ಬಳಿಕ ಹೊಸಮನೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರೇ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿಯನ್ನು ವಶಕ್ಕೆ ಪಡೆದ ಹೊಸಮನೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಕಾವೇರಿ ಟಿವಿ. ನಮ್ಮ ಚಿತ್ತ ಜನರತ್ತ.